ಬಿಜೆಪಿಯಿಂದ ಕೆಲವರು ಶಾಸಕರು ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನೋದು. ನಾನು ಫಲಿತಾಂಶ ಆದ ನಂತರ ರಾಜ್ಯ ಸರ್ಕಾರದ ಬಗ್ಗೆ ಅಥವಾ ಸರ್ಕಾರ ಬಗ್ಗೆ ಆರು ತಿಂಗಳು ಮಾತಾಡೋದಕ್ಕೆ ನಿರ್ಣಯ ತಗೊಂಡಿದ್ದೆ. ಈಗ ಮೂರು ತಿಂಗಳಾದರು ಆದರೂ ಸಹಿತ ಅಪೋಸಿಷನ್ ಹಸ್ತ ಬಗ್ಗೆ ಹೇಳಬೇಕಂತಂದ್ರೆ ಅಪೋಸಿಷನ್ ಹಸ್ತ ಮಾಡೋರು ಮೂರ್ಖರ, ಹೋಗೋರು ಮೂರ್ಖ. ನಾವು ಮಾಡಿದ ಒಂದು ಅರ್ಥ ತಗೋ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ, ನಾವು ಹೋಗಿ ನಾವು ಹೋಗಿ ನಮ್ಮ ಸ್ವಂತ ನಿರ್ಣಯ. ಯಾರು ಬಿ ಜೆ ಪಿ ಅವರು ನಮಗೆ ಮಾಡಿಲ್ಲ, ಕಾಂಗ್ರೆಸ್ಸಲ್ಲಿ ನಮ್ಮ ಎಣ್ಣೆಗೆ ಹೋರಾಟ ಮಾಡಿ ನಾವು ಹೊರಗೆ ಹೋಗಿದ್ದೀವಿ. ಯಾರು ನಮ್ಮ ಸುಮ್ಮನೆ ನಮಗೆ ಅದನ್ನು ಸುಳ್ಳೋದು ಅಪರ್ಸನ್ನ ನಮ್ಮಲ್ಲೇ ನಾನು ಸ್ವಂತ ನಮ್ಮ ಮನಸ್ಪೂರ್ವಕ ಹೋಗಿದ್ದು ನಮ್ಮ ಸರ್ಕಾರ ಮಾಡಿದ್ದೀವಿ, ಅದಕ್ಕೆ ಎಷ್ಟೇ ಕಂಡಿದ್ದೀವಿ. ಅಲ್ಲಿ ಹೋಗೋದು ಹೋಗುತ್ತೆ ನನಗೇನು ಅಷ್ಟು ಸರ್ಕಾರಿ ಶೋಭೆ ತರೋದು. ಸರ್, ಈಗ ಮುಂದೆ ಬಿ ಜೆ ಪಿ ಬರೋದು ಅಧಿಕಾರ ಖಚಿತ ಈಗ ನೋಡಿದ್ರೆ ಒಂದು ಈಗ ಅಪರ್ಸಿ ಹಸ್ತಿ ಯಾಕೆ ಸ್ಟಾರ್ಟ್ ಆದ ಒಂದು ಮೂಲ ಉದ್ದೇಶ ದಯವಿಟ್ಟು ಪತ್ರಿಕಾ ಮಿತ್ರರು ಈಗ ಕೇಳಿದ್ರು ಯಾಕೆ ಚಲೋ ಆಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರು 25-30 ಜನ ಕೂಡ ಇದ್ದರು. ಅವರು ತಮ್ಮ ಅಂದರೆ ಏನೇ ಮುಂದೆ ನಿಲ್ಲಿಸ್ಬೇಕಂತ ಅದನ್ನು ಮರೆಸಾಕಿದ್ದನ್ನು ಮಹಾನಾಯಕ ಮಾಡಿದಂಥ ಕುತಂತ್ರ ಇದು. ಅಪ್ರಶಸ್ತನ ಅವ್ರ ಪಕ್ಷದಲ್ಲಿ ಪ್ರಶಸ್ತ ಹೇಳ್ಬಾರ್ದ ನನಗೆ ಎಲ್ಲರಿಗೂ ಗೊತ್ತೈತೆ. 25-30 ಅವತ್ತು ಒಂದು ಶಂಗಿರ ಹೋಟ್ಲಿಗೆ ಕೂಡಿದ್ರು, ಶಂಗಿರ ಹೋಟ್ಲಿಗೆ ಕೂಡಿದ್ರು. ಅದು ಗೊತ್ತಾಗಿ ಯಾರಿಗೆ ಹಸ್ತತ್ ಮ್ಯಾನ್ ಪೋಸ್ ಕೊಡೋದಾರಲ್ಲ ಆ ನಾಯಕ ಅದು ಮರ್ಸಾಕ ತಮ್ಮ ಪಕ್ಷದ ಇನ್ಸಲ್ಟ್ ಆಗುತ್ತೆ ತೇಸಿ. ಯಾಕೆ ಭಾಳ ದೊಡ್ಡ ಪ್ರಮಾಣದ ಪತ್ರ ಬರುತ್ತೆ ನೀವು ನೋಡಿದ್ರೆ. ಅವರೆಲ್ಲರೂ ಕೂಡಿ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಆಗಬಾರ್ದು ಅನ್ನೋದಕ್ಕೆ ಅವ್ರು ಹೆದರಲಿಪ್ಪ. ಇದು ಅಂದರೆ ಬಿ ಜೆ ಪಿಯಲ್ಲಿ ಬರತ್ತಾರೋ ಅಂತ ಅನ್ನಕ್ಕೆ ನಾಟಕ ಮಾಡಿದರು. ನಾಟಕ ಮಾಡಿ ಇದೊಂದು ದೃಷ್ಟಿಯ ಬೇರೆ ಕಡೆ ಮಾಡೋಕ್ಕೆ ನಾಟಕ ಇದೆ. ಆ್ಯಕ್ಚುಲಿ ನಮ್ಮ ಇಲ್ಲ ಸುಳ್ಳು ಸುಳ್ಳು ಕುಂಚಳ್ಳಿ ಅವರು ಹಳ್ಳಿ ಇಲ್ಲಿ ಇದೇ ಮೈದಾನ ಹಿಡಿತಾರೆ ಅಥವಾ ಬೇರೆ ಕ್ಯಾಂಡಿಡೇಟ್ ಹಾಕೋದಿಲ್ಲ ಅತನಿಗೆ. ಅವರಲ್ದವ್ರೆ ಮತ್ತೊಬ್ರು ಇಲ್ಲಿ ಶಾಸಕರು ಅವರಲ್ಲಿ ಇರ್ತಾರೆ, ಅವ್ರು ಬೇರೆ ಬೇರೆ ಇಲ್ಲೇ ಹೋರಾಟ ಮಾಡಿ. ಇನ್ನೊಂದು ಪ್ರಶ್ನೆ ಸರ್, ಶೋಭಾ ಕಾರಂದ್ಲಾಜಿ ಅವರು ಲಕ್ಷ್ಮಣ ಸವದಿ ಅವರನ್ನ ಮತ್ತೆ ಬಿ ಜೆ ಪಿ ಕರೆತರ್ತಾರೆ ತರಕ ಪ್ರಯತ್ನ ಮಾಡ್ತಾರೆ ಅಂತ ಇದೆ ನೋಡಿ. ಸ್ವಯಂ ಗೊತ್ತ ಲೀಡರ್ಗಳು ಅವರೆಲ್ಲ ತಾವು ತಾವು ಅನ್ಸ್ಕೊಳ್ತಾ ಟಿವಿ ಹಾಕ್ಸೋದು ನಮಗೇನು ಜರುತ್ತದೆ ನಾನು ಅದ್ರ ಅಂಥ ನಾಯಕ ನೋಡಿರಿ. ನಮ್ದು ಇತ್ತು ಇಂಥ ದೊಡ್ಡ ಪ್ರಮಾಣ ಅಸಹ್ಯ ಮಾಡುವಂಥ ತೊಗೊಂಡ್ರೆ ನಮ್ಮ ನಾಯಕರು ಬಿಟ್ಟು ವಿಚಾರ ತೊಗೊಂಡ್ರೆ ಸ್ವಾಗತ. ಆದರೆ ನನ್ನ ಅನಿಸಿಕೆ ಅಂತ ಬಿ ಜೆ ಪಿಗೆ ವಾಪಸ್ ಇದು ಕಾಂಗ್ರೆಸ್ಗೆ ವಾಪಸ್ ಹೋಗ್ತೀರಿ ಅನ್ನೋ ಅಂತ ಮಾತು ಮಾಡ್ತಾರೆ. ನಾನು ಉಂಡ ಸಹಿತ ಹೋಗಿಲ್ಲ ಅಲ್ಲಿ, ಇಲ್ಲೇ ಉಳಿದು ಬಿ ಜೆ ಪಿಲೇ ಹೆಂಡಿ ನನ್ನ ರಾಜಕಾರಣ. ಸರ್, ಇನ್ನೊಂದು ಪ್ರಶ್ನೆ ತಾನೇ ಸತೀಶ್ ಜಾರಕಿಹೊಳಿ ಮಗಳು ಎಂ ಪಿ ನಿಂತರ ನಿಮಗೂ ಟಿಕೆಟ್ ಕೊಟ್ಟರೆ ನೀವು ಕಾಂಟೆಸ್ಟ್ ಮಾಡ್ತೀವಿ. ನಾವು ಪಾರ್ಲಿಮೆಂಟ್ ಮಾಡಲ್ಲ ಇಲ್ಲಿ ನಿಮ್ಮ ಮಗ್ದು ಇಲ್ಲ ಮಾಡೋಲ್ಲ. ನಾವು ನಮ್ಮ ಪಕ್ಷ ಪರವಾಗಿ ಕೆಲಸ ಮಾಡ್ತೇನೆ, ನನ್ನ ಮಗಳನ್ನ ಎತ್ತರೂ ಸಹಿತ ನನ್ನ ಪಕ್ಷ ಪರವಾಗಿ ಮಾಡ್ತೇನೆ. ಸರಿ, ಈಗ ರಾಜ್ಯದಲ್ಲಿ ಬರ ಘೋಷಣೆಗೆ ನೋಡ್ರಿ ನೋಡೋಣ. ಯಾಕಂದರೆ ಸರ್ಕಾರಕ್ಕೆ ಅವರು ಆದಷ್ಟು ಏನೇನು ಅವರು ಅಂತ ಅವ್ರನ್ನ ವಿಚಾರತಾರೆ. ಅದನ್ನು ಅವ್ರ ಸರ್ಕಾರ ನಿರ್ಣಯತ್ವಲ್ಲಿ ಸಿದ್ದರಾಮಯ್ಯ ಒಂದು ಗೌರವ ಇದೆ, ಒಳ್ಳೆ ನಿರ್ತೃತ್ವ ಆಶಯ ಇದೆ. ಸಿದ್ದರಾಮಯ್ಯ ಅವರು ಒಳ್ಳೆ ನಿರ್ತೃತ್ವ ಆಶಯ ಇದೆ. ಬಟ್ ಅವ್ರಿಗೆ ಫ್ರೀ ನನ್ನ ತಿಳಿದ ಮಟ್ಟಿಗೆ ನಾನು ಹಿಂದಿನ ನಾ 18 ಅವ್ರ ಜೋಡಿ ಮಂತ್ರಿಯಾಗಿ ಪ್ರಮುಖ ಮಂದಿ ಹೊಡೆದಂತ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಕಾಣುವರು. ಅವ್ರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥ ಇಲ್ಲಿ ಕಾಣುವರು. ಸಿದ್ದರಾಮಯ್ಯ ಅವರು ಮಾರಿ ಮೇಲೆ ಖುಷಿ ಇಲ್ಲ ಅವ್ರು ನಡುವ. ನಾ 13 ಸಿದ್ದರಾಮಯ್ಯ ಹೊಡೆದು ಇವತ್ತು 23 ಸಿದ್ದರಾಮಯ್ಯ ಹೊಡೆದ. ಸರ್, ಲೋಕಸಭಾ ಚುನಾವಣೆ ತಂತ್ರ ಹೇಗೆ ನಡೀತಾ ಇದೆ ಸರ್? ಅದು ಹೇಳಕ್ ಬರೋದಿಲ್ಲ ಅದಕ್ಕೆ.